ಈ ಜನ ಬುದ್ಧಿವಂತರೋ ದಡ್ರೋ ಒಂದು ಗೊತ್ತಿಲ್ಲ. ಕೊರೋನಾ ಬಂದು ಜನ ಎಲ್ಲ ಸಾಯ್ತಾವ್ರೆ. ಈಗ ನಮ್ಗೆ ರಕ್ಷಣೆ ಕೊಡಿ, ನಮ್ ಜೀವ ಉಳಿಸಿ ಅಂತ ಬೀದಿಲಿ ನಿಂತ್ಕೊಂಡು ಬಡ್ಕತಾವ್ರೆ. ಬಿಜೆಪಿ ಸರಿ ಇಲ್ಲ, ಯಡಿಯೂರಪ್ಪ ಸರಿ ಇಲ್ಲ, ಮೋದಿ ಸರಿ ಇಲ್ಲ ಅಂತ ಧಿಕ್ಕಾರ ಕೂಗ್ತಾವ್ರೆ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಈ ಕೂಗಿ ಏನ್ ಪರೆಯೋದ್ನ? ಯಾರ್ ಒಳ್ಳೆಯವರು, ಯಾರ್ ಕೆಟ್ಟವರು, ಯಾರನ್ನ ಸೋಲಿಸ್ಬೇಕು, ಯಾರನ್ನ ಗೆಲ್ಲಿಸ್ಬೇಕು ಅನ್ನೋದು ತೀರ್ಮಾನ ಮಾಡ್ಬೇಕಾಗಿರೋದು ನೀವು ಓಡಕ್ಕೆ ಹೋಗ್ತಿರಲ್ಲ ಆಗ. ನಿಮ್ಮೊಂದು ಓಟಿಂದ MLA ಗೆಲ್ಲಿಸ್ಬೋದು, MP ಗೆಲ್ಲಿಸ್ಬೋದು, ಮುಖ್ಯಮಂತ್ರಿ ಮಾಡ್ಬೋದು, ಪ್ರಧಾನಿ ಮಾಡ್ಬೋದು. ನಿಮ್ಮೊಂದು ಓಟ್ಗೆ ಅಷ್ಟು ಶಕ್ತಿ ಅದೇ. ನಿಮ್ಗೆಲ್ಲ ಈ ಓಟ್ ಹಾಕೋಕ್ನ ಕೊಡಿಸ್ಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಹೋರಾಟ ಮಾಡಿದ್ದಾರೆ ಗೊತ್ತಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಈ ದೇಶ ಜನಕ್ಕೆ ಗೋಳಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಮತದಾನ ಅನ್ನೋದು ಪವಿತ್ರವಾದದ್ದು, ಅದು ನಿಮ್ಮ ತಾಯಿ ಸಮಾನ, ನಿಮ್ಮ ಹೆಂಡತಿ ಸಮಾನ, ನಿಮ್ಮ ಅಕ್ಕ ತಂಗಿಯ ಸಮಾನ, ಅದನ್ನ ಮಾರಾಟ ಮಾಡಬೇಡಿ ಅಂತಾರೆ. ಆದರೆ ನೀವು ಕೇವಲ ಸೀರೆ ಪಂಚೆ ಎಂಡ ಬಾಡು ದುಡ್ಗೋಸ್ಕರ ಮಾರಾಟ ಮಾಡ್ತಿರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ಅದಕ್ಕೆ ಇನ್ನೂ ನಿಮ್ಮ ಬಡತನ ಹೋಗಿಲ್ಲ, ಅದಕ್ಕೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಸಿಕ್ಕಿಲ್ಲ, ಅದಕ್ಕೆ ನಿಮ್ಮ ಮಕ್ಕಳಿಗೆ ಉದ್ಯೋಗ ಸಿಕ್ಕಿಲ್ಲ. ಇನ್ನೂ ಇನ್ಮೇಲಾದರೂ ಅರ್ಥ ಮಾಡ್ಕೊಳ್ಳಿ, ಯಾರು ದುಡ್ಡು ಕೊಟ್ಟರು, ನಮ್ಮ ಸಂಬಂಧ, ನಮ್ಮ ಜಾತಿ ಅಂತ ಓಟ್ನ ಮಾರಾಟ ಮಾಡಬೇಡಿ. ಈಗ ನಿಮಗೆ BJP ಕಂಡ್ರೆ ಕೋಪ ಇರ್ಬೋದು, ಆ ಸೀಟ್ನ ತೀರಿಸ್ಕೊಳ್ಳೋಕ್ಕೋಸ್ಕರ ಕಾಂಗ್ರೆಸ್ ಕೋಟ್ ಹಾಕ್ತೀರಿ ಅಲ್ವಾ? ಅದೇ ನೀವು ಮಾಡೋದು ದೊಡ್ಡ ತಪ್ಪು. ಯಾಕೆ ಗೊತ್ತಾ? ಕಾಂಗ್ರೆಸ್ಸು ಈ ದೇಶವನ್ನು 60 ವರ್ಷ ಆಳಿದೆ. ಏನಾದರೂ ನಿಮ್ಮ ಬಡತನ ಹೋಗಿದೆಯಾ? ನಿಮ್ಮ ಗುಲಾಮಗಿರಿ ಹೋಗಿದೆಯಾ? ಈ ದೇಶ ಉದ್ಧಾರ ಆಗಿದೆಯಾ? ಕಾಂಗ್ರೆಸ್ 60 ವರ್ಷ ಲೂಟಿ ಮಾಡಿದ್ದನ್ನು BJP 7 ವರ್ಷಕ್ಕೆ ಲೂಟಿ ಮಾಡಿದೆ. ಇವೆರಡು ಬೇರೆ ಬೇರೆ ಅಂತ ತಿಳ್ಕೊಂಡ್ರ? ಇವೆರಡು ಒಂದೇ ತಾಯಿ ಹೊಟ್ಟೆಲಿ ಹುಡ್ತಂಥ ಅಣ್ಣ ತಮ್ಮದಿರು. ಪಕ್ಷ ಬೇರೆ ಇರ್ಬೋದು, ಚಿಹ್ನೆ ಬೇರೆ ಇರ್ಬೋದು, ಇವ್ರ ಮನಸ್ಥಿತಿ ಒಂದೇ. ಆದ್ರಿಂದ ಈ ದೇಶವನ್ನ, ಈ ರಾಜ್ಯವನ್ನ ಆಳಿರುವಂತ ಪಕ್ಷನ ಬಿಟ್ಟಾಕಿ ಹೊಸ ಪಕ್ಷಕ್ಕೆ ಬೆಂಬಲ ನೀಡಿ. ಈ ದೇಶದ ಎಲ್ಲ ಸಮಸ್ಯೆಗೂ ಪರಿಹಾರ ಸಂವಿಧಾನದಲ್ಲಿ.